ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮೈ ಸೆಲ್ಫ್ ನೀತು. ಸೊ ಇವತ್ತೇನಪ್ಪ ಅಂತಂದ್ರೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಯಿಲ್ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದಾರೆ. ಜಸ್ಟ್ ಇದು ಒಂದು 10 minutes ಅಲ್ಲಿ ಆಗೋಗುತ್ತೆ, ಏನು ಇಲ್ಲ. ಜಸ್ಟ್ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಮತ್ತೆ ಚಿಕನ್ ಫ್ರೈ ಪೌಡರ್ ಬೇಕಾಗುತ್ತೆ ಅಷ್ಟೇನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಶುಂಠಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡಿದ್ದಾರೆ. ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತೆ ಈರುಳ್ಳಿ. ಸೊ ಇಲ್ಲಿ ಚಿಕನ್ ಫ್ರೈ ಪೌಡರ್, ಆಚಿ ಚಿಕನ್ ಮಸಾಲ ಎರಡಿದಾವೆ. ಸೊ ಇಲ್ಲಿ ಚಿಕನ್ ಇದೆ, ನೀಟಾಗಿ ತೊಳೆದಿಟ್ಕೊಂಡಿದ್ದಾರೆ. ಎಷ್ಟು ಕೆ ಜಿ ಇದೆ ಇದು? 1/2 kg, ಸಾರಿ 1 kg ಚಿಕನ್ ಇದೆ. ಕಲ್ಲರಿ ಸೊಪ್ಪು. ಸೊ ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತರ ಸ್ವಲ್ಪ ಈರುಳ್ಳಿನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಗೋಲ್ಡನ್ ಫ್ರೈ ಆಗಿದೆ ಸ್ವಲ್ಪ. ಸೊ ಅದಾಗಿದ್ದಾದ್ಮೇಲೆ ಟೊಮ್ಯಾಟೊ ಮತ್ತೆ ಹಸಿಮೆಣಸಿನ್ಕಾಯಿನ ಹಾಕೊಂತಾ ಇದೀವಿ. ಮತ್ತೆ ಸ್ವಲ್ಪ ಪುದೀನ. ಸೊ ಇಲ್ಲಿ ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತಾ ಇದೀವಿ. ನೋಡಿ, ಈ ತರ ನೀಟಾಗಿ ರೋಸ್ಟ್ ಆಗಿರ್ಬೇಕು ಎಲ್ಲಾನು ಅಷ್ಟೇ, ಗೋಲ್ಡನ್ ಬ್ರೌನ್ ಆಗಿ ಆಯಿಲ್ ಅಲ್ಲಿ. ನೀಟಾಗಿ ಎರಡು ಸರಿ ತೊಳ್ಕೊಂಡಿದೀವಿ. ಸೊ ಅದಕ್ಕೆ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಿದೆ. ಈ ಸ್ಟೇಜ್ ಅಲ್ಲಿ ಚಿಕನ್ ಹಾಕೊಬೇಕು. ಚಿಕನ್ ಆಕ್ಚುಲಿ ನಾವು 1 kg ತಂದಿದೀವಿ. ಸೊ 1 kg ಎರಡು ಈರುಳ್ಳಿ, ಎರಡು ಟೊಮ್ಯಾಟೊ ಮತ್ತೆ ಒಂದು ಏಳು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ಅರಶಿನ ಸ್ವಲ್ಪ ಹಾಕ್ತಿದ್ದಾರೆ, ಸ್ವಲ್ಪ ಗರಂ ಮಸಾಲ. ಜಾಸ್ತಿ ಹಾಕೊಬಾರ್ದು ಗರಂ ಮಸಾಲ, ಸ್ವಲ್ಪನೇ ಹಾಕೊಬೇಕು. ಯಾಕಂತಂದ್ರೆ ಅದು ಕಸರೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ನೀಟಾಗಿ ಎಲ್ಲಾದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಸ್ಟೇಜಲ್ಲಿ ನೀವು ಸ್ಟೌವ್ನ ಸ್ವಲ್ಪ ಕಡಿಮೆ ಇಟ್ಕೋಬೇಕು, ಮೀಡಿಯಂ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ, ಮಿಕ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ನಾವು ಇಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಪೌಡರಲ್ಲೇ ಸಾಲ್ಟು ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಸಾಲ್ಟ್ ಹಾಕೊಂಡಿದ್ದಾದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಸ್ಟೇಜಲ್ಲಿ ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ಫಸ್ಟು ಬೇಯಕ್ಕೆ ಬಿಡಬೇಕು. ಸೊ ಚಿಕನಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ವಾಟರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾವು ಗ್ರೇವಿ ಗ್ರೇವಿಯಾಗಿ ಮಾಡೋಣ ಅಂತ ಮಾಡ್ತಿರೋದು, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀವಿ. ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಒಂದು 2 minutes
ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಓಪನ್ ಮಾಡಿ ಮಸಾಲಾಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ. ಸೊ ಈ ಸ್ಟೇಜಲ್ಲಿ ಚಿಕನ್ ಪೌಡರ್ ಹಾಕಬೇಕು. ಆಚಿ 2 ಪ್ಯಾಕೆಟ್ಸ್ ಹಾಕ್ತಾ ಇದ್ದೀವಿ 1 ಕೆಜಿಗೆ. ವಾವ್, ಸಖತ್ತಾಗಿದೆ. ಸೊ ಈ ಚಿಕನ್ ಫ್ರೈ ನೀವು ಕುಕಿಂಗ್ ಬಂದಿಲ್ಲ ಅಂದ್ರೇನು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಗೊತ್ತಾ? ಏನೂ ಇಲ್ಲ, ಜಸ್ಟ್ 10 ಮಿನಿಟ್ಸಲ್ಲಿ ಫಾಸ್ಟಾಗಿ ಆಗ್ಬಿಡುತ್ತೆ ವಿತ್ ಲೆಸ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ಚಿಕನ್ ಗ್ರೇವಿನ ನಾವು ಸಾಂಬಾರ್ ಸೆಮಿ ಗ್ರೇವಿ ಥರ ಇದೆ. ಸೊ ರೈಸ್ಗೆ ಮತ್ತು ಮುದ್ದೆಗೆ ಆಹಾ ಸಖತ್ತಾಗಿರುತ್ತೆ ಮಾತ್ರ ತಿಂತಾ ಇದ್ರೆ. ಯಾ ಚಪಾತಿ ಕೂಡ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ನಮ್ಗೆ ಒಂದೇ ಒಂದು ಐಟಮ್ ಮಿಕ್ಕಿದೆ, ಏನಪ್ಪ ಅಂತಂದರೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಕಿ ಸ್ಟೌನ ಆಫ್ ಮಾಡಿದ್ರೆ ಸೂಪರ್ ಡಿಲಿಷಿಯಸ್ ಚಿಕನ್ ಸೆಮಿ ಗ್ರೇವಿ ರೆಡಿ.